ಅಂದರೆ ಪರಮಾತ್ಮ ಹೇಳ್ತಾರೆ ವೃಷ್ಟಿವಂಶಿಯಲ್ಲಿ ವಸುದೇವ ನಾನಾಗಿದ್ದೇನೆ ಅರ್ಥಾತ್ ನಿನ್ನ ಸಖ ನಾನಾಗಿದ್ದೇನೆ ಪಾಂಡವರಲ್ಲಿ ಧನಂಜಯ ನಾನಾಗಿದ್ದೇನೆ ಮತ್ತು ಮುನಿಗಳಲ್ಲಿ ವೇದವ್ಯಾಸ ನಾನಾಗಿದ್ದೇನೆ ಮತ್ತು ಕವಿಗಳಲ್ಲಿ ಶುಕ್ರಾಚಾರ್ಯ ಕವಿ ನಾನಾಗಿದ್ದೇನೆ ಅನ್ನುವಂತಹ ಮಾತನ್ನ ಗೀತೆಯಲ್ಲಿ ಭಗವಂತ ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಅರ್ಜುನನಲ್ಲಿ ಎಷ್ಟು ಏಕಾಗ್ರತೆ ಇತ್ತು ಅಂದ್ರೆ ಆ ಕಣ್ಣನ್ನ ಬಿಟ್ಟು ಅವನು ಬೇರೆ ಯಾವುದನ್ನು ನೋಡ್ಲಿಲ್ಲ ಅಲ್ಲಿ ವೃಕ್ಷನೂ ಇತ್ತು ರಂಬೆ ಕೊಂಬೆನೂ ಇತ್ತು ಎಲೆನೂ ಇತ್ತು ಹಕ್ಕಿನೂ ಇತ್ತು ಆದ್ರೆ ಅದು ಯಾವುದನ್ನು ನೋಡದೆ ಅಷ್ಟು ಏಕಾಗ್ರತೆ ಅರ್ಜುನನಲ್ಲಿ ಇತ್ತು ಇವತ್ತು ಕವಿಗಳಲ್ಲಿ ಅನೇಕ ಕವಿಗಳಿದ್ದಾರೆ ಅನೇಕ ಕವಿಗಳು ಅನೇಕ ಪ್ರಕಾರದ ಕವಿತೆಗಳನ್ನ ಬರಿತಾ ಇದ್ದಾರೆ ಆದ್ರೆ ಎಲ್ಲಾ ಕವಿಗಳಲ್ಲೂ ಶ್ರೇಷ್ಠ ಕವಿ ಅಂದ್ರೆ ಶುಕ್ರಾಚಾರ್ಯರು ಯಾರು ಅಸುರರ ಗುರು ಆಗಿದ್ರೋ ಅವರು ಎಲ್ಲಾ ಕವಿಗಳಲ್ಲೂ ಶ್ರೇಷ್ಠ ಕವಿ ಅಂತ ಹೇಳಿ ಕೇಳ್ತೀವಿ ಕೂಡ ಅವರು ಬರೆದಂತಹ ಕವಿತೆ ಯಾವುದು ಅಂದ್ರೆ ಶುಕ್ರ ನೀತಿ ಆ ನೀತಿ ಹೇಗಿತ್ತು ಬಲೆ ಅಂದ್ರೆಗಳು ದೇವತೆಗಳಿರಲಿ ಆದ್ರೆ ಶುಕ್ರ ನೀತಿಯಲ್ಲಿ ಸ್ವಲ್ಪನೂ ಹೆಚ್ಚು ಕಡಿಮೆ ಇರಲಿಲ್ಲ ನೀತಿ ಅಂದ್ರೆ ಅದು ನೀತಿನೇ ಅವ್ರು ಯಾರನ್ನು ನೋಡಿನೂ ಪರ್ಶಾಲಿಟಿ ಮಾಡಲೇ ಇಲ್ಲ ಪರಮಾತ್ಮ ಯಾವ ಕಾಲಕ್ಕೂ ಕೂಡ ತಮ್ಮ ಮಹಿಮೆ ತಮ್ಮ ವಿಭೂತಿಯಲ್ಲಿ ಬಹಳ ಸುಂದರವಾದ ಶಬ್ದಗಳನ್ನು ನಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದಾರೆ ಅಂದರೆ ಭಗವಂತನ ಮಹಿಮೆ ಅಪರಂ ಅಪಾರ ಆಗಿದೆ ಇಂತಹ ಅಪರಂ ಅಪಾರ ಮಹಿಮೆ ಉಳ್ಳಂತಹ ಪರಮಾತ್ಮ ನಮಗೆ ಗೀತೆಯ ಹತ್ತನೇ ಅಧ್ಯಾಯದಲ್ಲಿ ತಮ್ಮ ಸಂಪೂರ್ಣ ವಿಭೂತಿಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ತಮ್ಮ ಸಂಪೂರ್ಣ ವಿಭೂತಿಗಳ ಬಗ್ಗೆ ತಿಳಿಸ್ತಾ ಇರುವಂತಹ ಪರಮಾತ್ಮ ಇಲ್ಲಿ ನಮಗೆ ಗೀತೆಯ ಹತ್ತನೇ ಅಧ್ಯಾಯದ ಮೂವತ್ತೇಳನೇ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ತಮ್ಮ ಕರ್ತವ್ಯದ ಬಗ್ಗೆ ತಿಳಿಸ್ತಾ ಇದ್ದಾರೆ ಅಂದರೆ ಭಗವಂತ ಹೇಳ್ತಾ ಇದ್ದರೆ ಋಷಿನಾಮ್ ವಾಸುದೇವೋಸ್ಮಿ ಪಾಂಡವನಾಮ್ ಧನಂಜಯ ಮುನಿನಾಂ ನಮ್ಮ ವ್ಯಾಸಃ ಕವಿಹಿ ಉಷಾನ ಕವಿಹಿ ಅಂದರೆ ಪರಮಾತ್ಮ ಹೇಳ್ತಾರೆ ವೃಷ್ಟಿವಂಶಿಯಲ್ಲಿ ವಸುದೇವ ನಾನಾಗಿದ್ದೇನೆ ಅರ್ಥಾತ್ ನಿನ್ನ ಸಖ ನಾನಾಗಿದ್ದೇನೆ ಪಾಂಡವರಲ್ಲಿ ಧನಂಜಯ ನಾನಾಗಿದ್ದೇನೆ ಮತ್ತು ಮುನಿಗಳಲ್ಲಿ ವೇದವ್ಯಾಸ ನಾನಾಗಿದ್ದೇನೆ ಮತ್ತು ಕವಿಗಳಲ್ಲಿ ಶುಕ್ರಾಚಾರ್ಯ ಕವಿ ನಾನಾಗಿದ್ದೇನೆ ಅನ್ನುವಂತಹ ಮಾತನ್ನ ಗೀತೆಯಲ್ಲಿ ಭಗವಂತ ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ ವೃಷ್ಟಿವಂಶದಲ್ಲಿ ವಾಸುದೇವ ನಾನು ಅಂದರೆ ಪರಮಾತ್ಮ ಹೇಳ್ತಾರೆ ವೃಷ್ಟಿವಂಶದಲ್ಲಿ ವಂಶದಲ್ಲಿ ವಾಸುದೇವ ನಾನು ಅಂದರೆ ಇಲ್ಲಿ ನಾವು ಕೇಳ್ತೇವೆ ವಾಸುದೇವ ಅಂದರೆ ಕೃಷ್ಣನಿಗೆ ತಂದೆಯಾಗಿದ್ರು ಅಂತ ಹೇಳಿ ಮಾತನ್ನು ಕೇಳ್ತೀವಿ ನಾವು ಪುರಾಣದಲ್ಲಿ ಯಾವಾಗ ಮಹಾಭಾರತದಲ್ಲಿ ವಾಸುದೇವನ ಮಗನಾಗಿ ಕೃಷ್ಣನ ಜನ್ಮ ಆಗುವಂತಹ ಸಂದರ್ಭ ಇತ್ತು ಆ ಸಮಯದಲ್ಲಿ ಕಂಸನಿಗೆ ಯಾವಾಗ ಗೊತ್ತಾಯ್ತು ಕೃಷ್ಣನಿಂದ ತನ್ನ ಮೃತ್ಯು ಅಂತ ಹೇಳಿ ಆ ಸಮಯದಲ್ಲಿ ಕೃಷ್ಣನ ಸಾಯಿಸಬೇಕು ಅಂತ ಹೇಳಿ ಕಂಸ ಒಂದೊಂದು ಮಗುವನ್ನು ಕೃಷ್ಣನಗಿಂತ ಮೊದಲೇ ಹುಟ್ಟಿದ ಹುಟ್ಟಿದಂತಹ ವಾಸುದೇವನ ಒಂದೊಂದು ಪುತ್ರರನ್ನು ಕೂಡ ಸಾಯಿಸ್ತಾನೆ ಬರ್ತಾನೆ ಈ ರೀತಿ ಎಲ್ಲ ಪುತ್ರರನ್ನು ಸಾಯಿಸಿ ನಂತರ ಯಾವಾಗ ಕೃಷ್ಣನ ಜನ್ಮ ಆಗ್ತದೋ ಆಗ ಕೃಷ್ಣನ ಯಾವ ಕಾರಣಕ್ಕೂ ಸಾಯಿಸಬಾರ್ದು ಅಂತ ಹೇಳಿ ಅವ್ರು ಕೃಷ್ಣನ ತಂದೆಯಾದಂತಹ ವಾಸುದೇವ ಕೃಷ್ಣನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಬಹಳಷ್ಟು ಪ್ರಯತ್ನವನ್ನ ಪಡ್ತಾರೆ ಆ ಸಮಯದಲ್ಲಿ ಅವರು ಅಷ್ಟು ದೊಡ್ಡ ಬಂಧನದ ಜೈಲಿನಿಂದನೂ ಕೂಡ ಕೃಷ್ಣನ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಆ ನದಿ ಬಹಳ ಉಕ್ಕಿ ಹರಿತಾ ಇರ್ತದೆ ಉಕ್ಕಿ ಹರಿಯುವಂತಹ ನದಿ ಬಹಳಷ್ಟು ಮಳೆ ಒಳಗು ಕೂಡ ತಮ್ಮ ಕಡೆ ಗಮನ ಕೊಡದೆ ತಮ್ಮ ಶರೀರದ ಕಡೆ ಗಮನ ಕೊಡದೆ ತಮಗೇನಾದ್ರೂ ಪರವಾಗಿಲ್ಲ ಕೃಷ್ಣನ ರಕ್ಷಣೆ ಮಾಡಬೇಕು ಅಂತ ಅವರು ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾರೆ ಈ ರೀತಿ ಪ್ರಯತ್ನ ಮಾಡಿ ಕೃಷ್ಣನ ರಕ್ಷಣೆ ಮಾಡಿ ಬೆಳೆಸಿ ನಂತರ ಅವನಿಂದ ಕಂಸನ ಸಂಹಾರವನ್ನ ಮಾಡುತ್ತಾರೆ ಮಾಡಿಸ್ತಾರೆ ಅನ್ನುವಂತಹ ಮಾತನ್ನ ನಾವು ಮಹಾಭಾರತದಲ್ಲಿ ಕೇಳ್ತೀವಿ ಆ ರೀತಿ ವಾಸುದೇವ ಅಂದ್ರೆ ಇಲ್ಲಿ ಕೃಷ್ಣನ ತಂದೆ ವಾಸುದೇವ ಏನಾಗಿದ್ರು ಅವರು ಕೃಷ್ಣನನ್ನು ಯಾವ ರೀತಿ ರಕ್ಷಣೆ ಮಾಡಿದ್ರು ಕೃಷ್ಣನನ್ನು ಯಾವ ರೀತಿ ತಯಾರು ಮಾಡಿದ್ರು ಕಂಸನ ಸಂಹಾರಕ್ಕೆ ಅದೇ ರೀತಿ ಪರಮಾತ್ಮ ಹೇಳ್ತಾರೆ ನಾನೂ ಕೂಡ ವಾಸುದೇವನ ಸಮಾನ ಆಗಿದ್ದೇನೆ ಅಂದ್ರೆ ನಾನೂ ಕೂಡ ಕೃಷ್ಣನನ್ನ ರಚನೆ ಮಾಡ್ಲಿಕ್ಕೋಸ್ಕರ ಅಷ್ಟೇ ಪರಿಶ್ರಮವನ್ನ ಮಾಡುವಂತವನು ಆಗಿದ್ದೇನೆ ಅಂದ್ರೆ ಈ ಕಲಿಯುಗದ ಸಂಸಾರದಲ್ಲಿ ಕಲಿಯುಗದ ಸೃಷ್ಟಿಯಲ್ಲೂ ಕೂಡ ನಮಗೆ ಎಷ್ಟೋ ಇಂತಹ ಕಂಸರು ಕಣ್ಣಿಗೆ ಕಾಣಿಸ್ತಾರೆ ಎಷ್ಟೋ ಜರಾಸನಂತವರು ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ ಎಷ್ಟೋ ಜನ ಶಕುನಿಯಂತವ್ರು ಎಷ್ಟೋ ಜನ ದುರ್ಯೋಧನ ಎಷ್ಟೋ ಜನ ದುಶಾಸನಂತಹ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇರ್ತೀವಿ ಹಾಗಿದ್ರೆ ಇಂತಹ ಎಲ್ಲ ಅವಗುಣ ಇರುವಂತಹ ವ್ಯಕ್ತಿಗಳನ್ನ ಸಂಹಾರ ಮಾಡಬೇಕು ಅಂದ್ರೆ ದೈವಿ ಗುಣಗಳುಳ್ಳಂತಹ ವ್ಯಕ್ತಿಗಳ ಅವಶ್ಯಕತೆ ಇದೆ ಹಾಗಿದ್ರೆ ಅಂತಹ ದೈವಿ ಗುಣವುಳ್ಳಂತಹ ವ್ಯಕ್ತಿಗಳಿಗೆ ಜ್ಞಾನದಿಂದ ಜನ್ಮವನ್ನ ಕಲಿಯುಗದ ಅಂತ್ಯದಲ್ಲಿ ನೀಡುವಂಥವ್ರು ಯಾರಾಗಿದ್ದಾರೆ ಅಂದರೆ ಸ್ವಯಂ ನಿರಾಕಾರ ಜ್ಯೋತಿ ಸ್ವರೂಪನಾದ ಪರಮಾತ್ಮನೇ ಆಗಿದ್ದಾರೆ ಆ ರೀತಿ ಜ್ಯೋತಿ ಸ್ವರೂಪನಾದ ಪರಮಾತ್ಮ ಅನೇಕ ವ್ಯಕ್ತಿಗಳಲ್ಲಿ ಜ್ಞಾನದ ಮಳೆಯನ್ನು ಸುರಿಸಿ ಅನೇಕ ವ್ಯಕ್ತಿಗಳಿಗೆ ಜ್ಞಾನವನ್ನ ತಿಳಿಸಿ ಜ್ಞಾನದಿಂದ ಅವರ ಜೀವನದಲ್ಲಿ ದೈವೀ ಗುಣವುಳ್ಳಂತಹ ವ್ಯಕ್ತಿಗಳನ್ನಾಗಿ ಮಾಡ್ತಾರೆ ಅವರಲ್ಲಿರುವಂತಹ ಸುರಿ ಗುಣಗಳನ್ನ ಸಂಹಾರ ಮಾಡ್ತಾರೆ ಈ ರೀತಿ ಅಸುರಿ ಗುಣಗಳನ್ನು ಸಂಹಾರ ಮಾಡಿ ದೈವಿ ಗುಣ ಉಳ್ಳಂತಹ ವ್ಯಕ್ತಿಗಳನ್ನಾಗಿ ಮಾಡಿದಾಗ ಯಾವಾಗ ಅವರು ಸರ್ವಗುಣ ಸಂಪನ್ನರಾಗ್ತಾರೋ ಮರ್ಯಾದಾ ಪುರುಷೋತ್ತಮರಾಗ್ತಾರೋ ವ್ಯಕ್ತಿಗಳು ಅಹಿಂಸೋ ಪರಮೋಧರ್ಮಿಗಳಾಗ್ತಾರೋ ಹದಿನಾರು ಕಲಾ ಸಂಪೂರ್ಣರಾಗ್ತಾರೋ ಅಂಥವರೇ ಸತ್ಯುಗದಲ್ಲಿ ಶ್ರೀಕೃಷ್ಣನ ರೂಪದಲ್ಲಿ ಜನ್ಮವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಶ್ರೀಕೃಷ್ಣನನ್ನು ಶ್ರೀಕೃಷ್ಣನ ರೂಪದಲ್ಲಿ ತಯಾರು ಮಾಡುವಂಥವರು ಕೂಡ ಸ್ವಯಂ ನಿರಾಕಾರ ಪರಮಾತ್ಮನೇ ಆಗಿರ್ತಾರೆ ಅದಕ್ಕೋಸ್ಕರ ವಾಸುದೇವ ನಾನಾಗಿದ್ದೇನೆ ಅಂದ್ರೆ ಇಂತಹ ಕಲಿಯುಗದ ವಾತಾವರಣದ ಮಧ್ಯದಲ್ಲೂ ಕಲಿಯುಗದಲ್ಲಿರೋ ಜನರ ಮಧ್ಯದಲ್ಲೂ ಅಜ್ಞಾನಿಗಳ ಮಧ್ಯದಲ್ಲೂ ದುಷ್ಟ ವ್ಯಕ್ತಿಗಳ ಮಧ್ಯದಲ್ಲಿ ಭ್ರಷ್ಟಾಚಾರಿಗಳು ಅನೈತಿಕ ಗುಣವುಳ್ಳಂತಹ ವ್ಯಕ್ತಿಗಳು ಅತ್ಯಾಚಾರ ಅನಾಚಾರ ಕೊಲೆ ಸುಲಿಗೆಯನ್ನು ಮಾಡುವಂತಹ ವ್ಯಕ್ತಿಗಳು ಅಲ್ಲಿ ನಾವು ಮಹಾಭಾರತದಲ್ಲಿ ಎಂತೆಂತಹ ಗುಣ ಕಂಸನಲ್ಲಿ ಇತ್ತು ಅಂತ ಕೇಳ್ತಿದ್ವೋ ಆ ಎಲ್ಲ ಗುಣಗಳು ಇವತ್ತು ಕಲಿಯುಗದಲ್ಲಿರೋ ಮನುಷ್ಯರಲ್ಲೂ ಕೂಡ ಇದೆ ಅಂದರೆ ಇವತ್ತು ಪ್ರತಿಯೊಬ್ಬ ಮಾನವನು ಕಂಸನೇ ಆಗಿದ್ದಾನೆ ತನ್ನ ರಕ್ಷಣೆಗೋಸ್ಕರ ಎಷ್ಟು ಜನರ ಹತ್ಯೆ ಬೇಕಾದರೂ ಮಾಡಲಿಕ್ಕೆ ರೆಡಿ ಎಷ್ಟು ಜನರಿಗೆ ಕೆಟ್ಟದ್ದನ್ನು ಮಾಡಲಿಕ್ಕೂ ರೆಡಿ ಇರುವಂತಹ ಕಂಸನಂತವರ ಸಂಹಾರ ಮಾಡಬೇಕು ಅವರಲ್ಲಿರುವಂತಹ ಕೆಟ್ಟ ಗುಣಗಳನ್ನು ನಾಶ ಮಾಡಬೇಕು ಅಂದರೆ ಈಗಲೂ ಕೂಡ ಪರಮಾತ್ಮನ ಅವಶ್ಯಕತೆ ಅಷ್ಟೇ ಇದೆ ಯಾವ ರೀತಿ ಅಂತಹ ಜಗತ್ತನ್ನ ಕೃಷ್ಣನಂತಹ ಜಗತ್ತನ್ನ ಸ್ಥಾಪನೆ ಮಾಡಬೇಕು ಸ್ವರ್ಗದ ನಿರ್ಮಾಣ ಆಗಬೇಕು ಅಂದರೆ ಆ ನಿರಾಕಾರ ಜ್ಯೋತಿ ಸ್ವರೂಪನಾದ ಪರಮಾತ್ಮ ಮತ್ತೆ ವಾಸುದೇವನಂತೆ ಕೃಷ್ಣನ ರಕ್ಷಣೆಯನ್ನು ಕೂಡ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಮಾಡಲೇಬೇಕಾಗ್ತದೆ ಯಾವಾಗ ಪರಮಾತ್ಮ ಯಾವ ರೀತಿ ಕಂಸನ ಬಂಧನದಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ವಾಸುದೇವ ಕೃಷ್ಣನನ್ನ ಅಂದ್ರೆ ಆ ಜೈಲಿನ ಬಂಧನದಲ್ಲೂ ಅವ್ರನ್ನ ಕರ್ಕೊಂಡು ಹೋದ್ರು ಹರಿತಾ ಇರುವಂತಹ ಉಕ್ಕುತ್ತಿರುವಂತಹ ನೀರಿನಲ್ಲೂ ಕೂಡ ಅವ್ರನ್ನ ರಕ್ಷಣೆ ಮಾಡಿದ್ರು ಹಾಗೆ ನಮ್ಮ ಜೀವನದಲ್ಲೂ ಕೂಡ ಮಾಯೆ ಬಿರುಗಾಳಿಯಿಂದ ವಿಕಾರಿ ಗುಣಗಳ ನದಿಯಿಂದ ವಿ ವಿಷಯ ಸಾಗರದಿಂದ ನಮ್ಮನ್ನ ರಕ್ಷಣೆ ಮಾಡಿ ಪರಮಾತ್ಮನೂ ಕೂಡ ನಮ್ಮನ್ನು ಶ್ರೀ ಕೃಷ್ಣನ ಸಮಾನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆ ರೀತಿ ಗುಣ ಪರಮಾತ್ಮನಲ್ಲಿರೋ ಕಾರಣ ಪರಮಾತ್ಮನಿಗೆ ವಾಸುದೇವಾಂತನೂ ಕೂಡ ಮಹಿಮೆಯನ್ನು ಮಾಡಲಾಗ್ತದೆ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಸ್ವಯಂ ಪರಮಾತ್ಮನೇ ಈ ಸೃಷ್ಟಿಗೆ ಅವತರಣೆಯನ್ನು ಮಾಡಿ ಎಲ್ಲ ಮನುಷ್ಯರಲ್ಲೂ ಇರುವಂತಹ ದುರ್ಗುಣಗಳನ್ನು ನಾಶ ಮಾಡಿ ಎಲ್ಲರನ್ನೂ ಸರ್ವಗುಣ ಸಂಪನ್ನರನ್ನಾಗಿ ಮಾಡಿ ಮತ್ತೆ ಸತ್ಯಯುಗದ ದೈವಿ ರಾಜ್ಯದ ನಿರ್ಮಾಣವನ್ನ ಮಾಡಿ ಅಲ್ಲಿ ಶ್ರೀ ರಾದೆ ಲಕ್ಷ್ಮೀ ನಾರಾಯಣರ ಜಗತ್ತನ್ನ ಸ್ಥಾಪನೆ ಮಾಡುವಂತಹ ಕಾರ್ಯವನ್ನ ಪರಮಾತ್ಮ ಮಾಡ್ತಾ ಇರೋ ಕಾರಣ ಪರಮಾತ್ಮನು ಕೂಡ ವಾಸುದೇವನ ಸಮಾನನೆ ಆಗಿದ್ದಾರೆ ಇನ್ನು ಪಾಂಡವರಲ್ಲಿ ಧನಂಜಯ ನಾನಾಗಿದ್ದೇನೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಯಾವ ರೀತಿ ನಾವು ಧನಂಜಯ ಅಥವಾ ಅರ್ಜುನ ಅನ್ನುವಂತಹ ಶಬ್ದವನ್ನ ಕೇಳಿದ ತಕ್ಷಣ ಪಾಂಡವರಲ್ಲಿ ಅರ್ಜುನ ಸರ್ವಶ್ರೇಷ್ಠ ಯಾಕೆಂದ್ರೆ ವಿದ್ಯೆಯಲ್ಲಿ ಅರ್ಜುನನನ್ನ ಮೀರಿಸಿದವರು ಯಾರು ಇಲ್ಲ ಅಂತ ಹೇಳಿ ನಾವು ಕೇಳ್ತೀವಿ ಮಹಾಭಾರತದಲ್ಲಿ ಅರ್ಜುನ ಎಂತಹ ಆಗಿದ್ದ ಅಂದ್ರೆ ಅವನು ಯಾವ ರೀತಿ ಏಕಾಗ್ರತೆ ಶಕ್ತಿ ಉಳ್ಳವನಾಗಿದ್ದ ಅಂದ್ರೆ ಒಮ್ಮೆ ಅವ್ರ ಗುರುಗಳು ಟೆಸ್ಟ್ ಮಾಡ್ತಾ ಇದ್ರು ಯಾರಲ್ಲಿ ಏಕಾಗ್ರತೆ ಜಾಸ್ತಿ ಇದೆ ಅಂತ ನೋಡಿದಾಗ ಒಂದು ವೃಕ್ಷದ ಮುಂದೆ ಅನೇಕ ಕೌರವರನ್ನ ಮತ್ತು ಪಾಂಡವರನ್ನ ಕರ್ಕೊಂಡು ಬಂದು ನಿಲ್ಲಿಸಿದಾಗ ಒಬ್ಬೊಬ್ಬರನ್ನು ಕೇಳ್ತಾ ಹೋದ್ರು ನಿಮಗೆ ಈ ವೃಕ್ಷದಲ್ಲಿ ಏನ್ ಕಾಣಿಸ್ತಾ ಇದೆ ಅಂತ ಒಬ್ರು ಮರ ಕಾಣಿಸ್ತಾ ಇದೆ ಅಂದ್ರು ಒಬ್ರು ಎಲೆಗಳು ಕಾಣಿಸ್ತಾ ಇದೆ ಅಂದ್ರು ಒಬ್ರು ರೊಂಬೆ ಕೊಂಬೆಗಳು ಕಾಣಿಸ್ತಾ ಇದೆ ಅಂದ್ರು ಕೆಲವರು ಹಕ್ಕಿ ಕಾಣಿಸ್ತಾ ಇದೆ ಅಂದ್ರು ಆದ್ರೆ ಅರ್ಜುನ ಮಾತ್ರ ಹಕ್ಕಿಯ ಕಣ್ಣನ್ನ ಬಿಟ್ಟು ನನಗೆ ಬೇರೆ ಏನೂ ಕಾಣಿಸ್ತಾ ಇಲ್ಲ ಅನ್ನುವಂತಹ ಶಬ್ದವನ್ನ ಹೇಳ್ದ ಅಂತ ಹೇಳಿ ನಾವು ಮಹಾಭಾರತದಲ್ಲಿ ಕೇಳ್ತೀವಿ ಅಂದ್ರೆ ಅರ್ಜುನನಲ್ಲಿ ಎಷ್ಟು ಏಕಾಗ್ರತೆ ಇತ್ತು ಅಂದ್ರೆ ಆ ಕಣ್ಣನ್ನ ಬಿಟ್ಟು ಅವ್ನು ಬೇರೆ ಯಾವುದನ್ನು ನೋಡ್ಲಿಲ್ಲ ಅಲ್ಲಿ ವೃಕ್ಷನೂ ಇತ್ತು ರಂಬೆ ಕೊಂಬೆನೂ ಇತ್ತು ಎಲೆನೂ ಇತ್ತು ಹಕ್ಕಿನೂ ಇತ್ತು ಆದ್ರೆ ಅದ್ ಯಾವುದನ್ನು ನೋಡದೆ ಅಷ್ಟು ಏಕಾಗ್ರತೆ ಅರ್ಜುನನಲ್ಲಿ ಇತ್ತು ಅಂತಹ ಏಕಾಗ್ರತೆಯನ್ನು ಸರ್ವರಿಗೂ ನೀಡುವಂತವನು ನಾನಾಗಿದ್ದೇನೆ ಅನ್ನುವಂತಹ ಮಾತನ್ನು ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ಅರ್ಜುನ ಸದಾ ಕಾಲಕ್ಕೂ ಜ್ಞಾನವನ್ನ ಅರ್ಜನೆ ಮಾಡಿಕೊಳ್ಳುವಂಥವನು ಈ ಗೀತೆಯಲ್ಲಿ ಹದಿನೆಂಟು ಅಧ್ಯಾಯದಲ್ಲಿ ಪರಮಾತ್ಮ ಎಷ್ಟೆಲ್ಲ ಜ್ಞಾನವನ್ನ ಹೇಳ್ತಾ ಇದ್ದಾರೆ ಆತ್ಮದ ಬಗ್ಗೆ ಪರಮಾತ್ಮನ ಬಗ್ಗೆ ಕರ್ಮದ ಬಗ್ಗೆ ಪರಮಾತ್ಮನ ಗುಣಗಳ ಬಗ್ಗೆ ದರ್ ದೈವಿ ಗುಣ ಅಸುರಿ ಗುಣಗಳ ಬಗ್ಗೆ ಯೋಗದ ಬಗ್ಗೆ ಜೀವನ್ ಮುಕ್ತಿಯ ಬಗ್ಗೆ ಏನೆಲ್ಲ ಹೇಳ್ತಾ ಇದ್ದಾರೋ ಆ ಎಲ್ಲ ಜ್ಞಾನವನ್ನು ಅರ್ಚನೆ ಮಾಡಿಕೊಂಡೋನು ಪರಮಾತ್ಮನ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡ್ಕೊಂಡೋನು ಅರ್ಜುನ ಆಗಿದ್ದ ಆ ರೀತಿ ನನ್ನಲ್ಲಿರುವಂತಹ ಜ್ಞಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ನನ್ನ ಸಮಾನ ಆಗುವಂಥವನು ಅರ್ಜುನ ಆಗಿರೋ ಕಾರಣ ಅರ್ಜುನನ ಸಮಾನ ನಾನಾಗಿದ್ದೇನೆ ಅನ್ನುವಂತಹ ಮಾತನ್ನು ಗೀತೆಯಲ್ಲಿ ಭಗವಂತ ತಿಳಿಸ್ತಾ ಇದ್ದರು ಅರ್ಜುನನಲ್ಲಿ ಅನೇಕ ವಿಶೇಷತೆಗಳನ್ನ ನಾವು ಕೇಳಿದ್ದೆ ಅಂದ್ರೆ ಅರ್ಜುನನಂತಹ ಧನುರ್ಧಾರಿಗಳು ಮತ್ತಾರು ಬರಲೇ ಇಲ್ಲ ಹಾಗೆ ಮಾಯನ್ನು ಹೊಡೆದೋಡಿಸ್ಲಿಕ್ಕೋಸ್ಕರ ವಿಕಾರಿ ಗುಣಗಳನ್ನು ಹೊರ ಹೊಡೆದೋಡಿಸ್ಲಿಕ್ಕೋಸ್ಕರ ಪರಮಾತ್ಮ ನಂಬರ್ ಒನ್ ಧನುರ್ಧರ ಅಂದರೆ ಎಲ್ಲರ ಜೀವನದಲ್ಲಿ ಎಲ್ಲರ ಮನಸ್ಸಿನಲ್ಲಿರುವಂತಹ ಅವಗುಣಗಳನ್ನು ನಾಶ ನಾಶ ಮಾಡುವಂತಹ ಶಕ್ತಿ ಎಲ್ಲರಲ್ಲೂ ದೈವೀ ಗುಣಗಳನ್ನು ತುಂಬುವಂತಹ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಸದ್ಗುಣಗಳನ್ನು ತುಂಬಿ ಆ ವ್ಯಕ್ತಿಯನ್ನ ಮಹಾನ್ ವ್ಯಕ್ತಿಯನ್ನಾಗಿ ಮಾಡುವಂತಹ ಶಕ್ತಿ ದೇವ ಮಾನವನನ್ನಾಗಿ ಮಾಡುವಂತಹ ಶಕ್ತಿ ಪತಿತರನ್ನ ಪಾವನರನ್ನಾಗಿ ಮಾಡುವಂತಹ ಶಕ್ತಿ ಒಬ್ಬ ಪರಮಾತ್ಮನಲ್ಲಿ ಬಿಟ್ಟು ಬೇರೆ ಯಾರಲ್ಲೂ ಇರಲಿಕ್ಕೆ ಸಾಧ್ಯನೇ ಇಲ್ಲ ಈ ರೀತಿ ಎಲ್ಲರಲ್ಲಿರುವಂತಹ ಮಾಯೆಯನ್ನು ಓಡಿಸ್ತಾ ಇರೋ ಕಾರಣ ಅಜ್ಞಾನದ ಅಂಧಕಾರವನ್ನ ದೂರ ಮಾಡ್ತಾ ಇರೋ ಕಾರಣ ಪರಮಾತ್ಮ ತಮ್ಮ ಮಹಿಮೆಯನ್ನು ತಾವು ಹೇಳ್ಕೊಳ್ತಾರೆ ಈತೆಯ ಹತ್ತನೇ ಅಧ್ಯಾಯದ ಮೂವತ್ತೇಳನೇ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ತಮ್ಮ ಕರ್ತವ್ಯದ ಬಗ್ಗೆ ತಿಳಿಸ್ತಾ ಇದ್ದಾರೆ ಅಂದರೆ ಭಗವಂತ ಹೇಳ್ತಾ ಇದ್ದರೆ ಋಷಿ ವಾಸುದೇವೋಸ್ಮಿ ಪಾಂಡವನಾಂ ಧನಂಜಯ ಮುನಿನಾಂ ಅಪ್ಯಾಹ ವ್ಯಾಸಃ ಕವಿಹಿ ಉಷಾನ ಕವಿಹಿ ಅಂದರೆ ಪರಮಾತ್ಮ ಹೇಳ್ತಾರೆ ವಂಶಿಯಲ್ಲಿ ವಸುದೇವ ನಾನಾಗಿದ್ದೇನೆ ಅರ್ಥಾತ್ ನಿನ್ನ ಸಖ ನಾನಾಗಿದ್ದೇನೆ ಪಾಂಡವರಲ್ಲಿ ಧನಂಜಯ ನಾನಾಗಿದ್ದೇನೆ ಮತ್ತು ಮುನಿಗಳಲ್ಲಿ ವೇದವ್ಯಾಸ ನಾನಾಗಿದ್ದೇನೆ ಮತ್ತು ಕವಿಗಳಲ್ಲಿ ಶುಕ್ರಾಚಾರ್ಯ ಕವಿ ನಾನಾಗಿದ್ದೇನೆ ಅನ್ನುವಂತಹ ಮಾತನ್ನ ಗೀತೆಯಲ್ಲಿ ಭಗವಂತ ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ನನ್ನ ಸಮಾನ ಕೆಟ್ಟದ್ದನ್ನು ನಾಶ ಮಾಡುವಂಥವ್ರು ಜಗತ್ನಲ್ಲಿ ಯಾರೂ ಇಲ್ಲ ಯಾವ ರೀತಿ ಅರ್ಜುನ ನಂಬರ್ ಒನ್ ಆಗಿದ್ನೋ ವಿದ್ಯೆ ಬಿಲ್ಲು ವಿದ್ಯೆಯಲ್ಲಿ ನಂಬರ್ ಒನ್ ಆಗಿದ್ನೋ ಹಾಗೆ ಪರಮಾತ್ಮನು ಕೂಡ ಜಗತ್ತಿನಲ್ಲಿರೋ ಕೆಟ್ಟದ್ದನ್ನು ನಾಶ ಮಾಡಲಿಕ್ಕೆ ನಂಬರ್ ಒನ್ ಆಗಿದ್ದರು ಅದಕ್ಕೆ ನಾನು ಕೂಡ ಅರ್ಜುನ ಆಗಿದ್ದೇನೆ ಅನ್ನೋ ಮಾತನ್ನ ಭಗವಂತ ಹೇಳ್ತಾ ಇದ್ದಾರೆ ಅದಕ್ಕೆ ಪರಮಾತ್ಮನ ಮಹಿಮೆ ಮಾಡಬೇಕಾದ್ರೆ ಪರಮಾತ್ಮನಿಗೆ ಪಾಪ ಕಟೇಶ್ವರ ಅಂತ ಹೇಳಿ ಕರಿತಿವಿ ಅಂದ್ರೆ ಸರ್ವರಲ್ಲಿರುವಂತಹ ಪಾಪ ಕರ್ಮವನ್ನು ಸಂಹಾರ ಮಾಡುವಂಥವರು ಪರಮಾತ್ಮ ಆಗಿದ್ದಾರೆ ಈ ರೀತಿ ಎಲ್ಲದರಲ್ಲೂ ನಂಬರ್ ಒನ್ ಜ್ಞಾನ ನೀಡೋದ್ರಲ್ಲಿ ಶಕ್ತಿ ನೀಡೋದ್ರಲ್ಲಿ ಅವನಿಗೆ ಸಮಾನ ಅರ್ಜುನನಿಗೆ ಸಮಾನ ಜಗತ್ನಲ್ಲಿ ಯಾರೂ ಇರಲಿಲ್ಲ ಅಂತ ಹೇಗೆ ಕೇಳ್ತೀವೋ ಹಾಗೆ ಸದಾ ಪರಮಾತ್ಮನ ಜೊತೆಗಿರೋದ್ರಲ್ಲೂ ಅರ್ಜುನನೇ ನಂಬರ್ ಒನ್ ಆಗಿದ್ದ ಪರಮಾತ್ಮನನ್ನೇ ತನ್ನ ಸ್ನೇಹಿತನನ್ನಾಗಿ ಮಾಡ್ಕೊಂಡಿದ್ದ ಹಾಗೆ ಈ ಸಮಯದಲ್ಲಿ ನಾವು ಕೂಡ ಏನಾದರೂ ಅರ್ಜುನನ ಸಮಾನಾಗಿ ಸದಾ ಪರಮಾತ್ಮನನ್ನು ನಮ್ಮ ಸ್ನೇಹಿತನನ್ನಾಗಿ ಮಾಡ್ಕೊಂಡ್ವಿ ಅಂದ್ರೆ ಅರ್ಜುನ ಹೇಗೆ ಸದಾ ಪರಮಾತ್ಮನ ಜೊತೆಗಿದ್ನೋ ನಾವು ಪರಮಾತ್ಮ ನಿನ್ನ ಸ್ನೇಹಿತ ಅಂದರೆ ಸಾಕು ಪರಮಾತ್ಮನು ಸದಾ ನಮ್ಮ ಜೊತೆಯ ಅನುಭವವನ್ನೇ ಮಾಡಿಸ್ತಾರೆ ನಮ್ಮ ಸುಖದ ದಿನದಲ್ಲೂ ನಮ್ಮ ಕಷ್ಟದ ದಿನದಲ್ಲೂ ಎಲ್ಲಾ ದಿನದಲ್ಲೂ ಪರಮಾತ್ಮ ಜೊತೆಯನ್ನ ಕೊಟ್ಟು ನಮ್ಮನ್ನ ಖಂಡಿತವಾಗ್ಲೂ ರಕ್ಷಣೆ ಮಾಡೇ ಮಾಡ್ತಾರೆ ಅಂದ್ರೆ ವಾಸುದೇವನ ಪುತ್ರ ಕೃಷ್ಣ ಯಾವ ರೀತಿ ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ತಾ ಇದ್ನೋ ಹಾಗೆ ಈ ಸೃಷ್ಟಿಯಲ್ಲಿ ಪರಮಾತ್ಮನೂ ಕೂಡ ಸರ್ವರಿಗೂ ಒಳ್ಳೆಯದನ್ನೇ ಮಾಡ್ತಾ ಇರೋ ಕಾರಣ ನಾನು ವಾಸುದೇವನಾಗಿದ್ದೇನೆ ಧನಂಜಯನ ಸಮಾನ ಆಗಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಇನ್ನು ಮುನಿಗಳಲ್ಲಿ ವೇದ ನಾನಾಗಿದ್ದೇನೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಪರಮಾತ್ಮ ಅಂದ್ರೆ ವೇದ ವ್ಯಾಸರು ಅಂತ ಹೆಸರು ಕೇಳಿದ ತಕ್ಷಣ ನಾವು ಹೇಳ್ತೀವಿ ಮಹಾಭಾರತವನ್ನು ರಚನೆ ಮಾಡಿದವರೇ ವೇದ ವ್ಯಾಸರು ಅಂತ ಹೇಳಿ ಅನೇಕ ಶಾಸ್ತ್ರ ಪುರಾಣಗಳನ್ನು ರಚನೆ ಮಾಡಿದವರು ವೇದ ವ್ಯಾಸರು ಅಂತ ಹೇಳಿ ನಮಗೆ ನೆನಪಿಗೆ ಬರ್ತದೆ ಹಾಗಿದ್ರೆ ವೇದ ವ್ಯಾಸರಲ್ಲೇ ಅಷ್ಟು ಜ್ಞಾನ ಇತ್ತು ಅವರು ಶಾಸ್ತ್ರ ಪುರಾಣಗಳನ್ನು ರಚನೆ ಮಾಡಿದ್ರು ಅಂದರೆ ಎಲ್ಲರಿಗೂ ಜ್ಞಾನವನ್ನ ನೀಡ್ತಾ ಇರುವಂತಹ ಎಲ್ರಿಗೂ ಬುದ್ಧಿಯನ್ನ ಕೊಡ್ತಾ ಇರುವಂತಹ ಜ್ಞಾನ ಸಾಗರ ಪರಮಾತ್ಮನಲ್ಲಿ ಎಷ್ಟು ಜ್ಞಾನ ಇರಬಹುದು ವೇದವ್ಯಾಸರು ಕೂಡ ಮಹಾಭಾರತದ ಕಥೆಯನ್ನು ರಚನೆ ಮಾಡಿದ್ ಯಾವಾಗ ಅಂದ್ರೆ ಅವರು ಧ್ಯಾನದಲ್ಲಿ ಮಗ್ನ ಆದಾಗ ಅವ್ರಿಗೆ ಅನೇಕ ಸಾಕ್ಷಾತ್ಕಾರಗಳು ಆಯ್ತು ಆ ಸಾಕ್ಷಾತ್ಕಾರವನ್ನೇ ಅವ್ರು ಬರಿತಾ ಹೋದ್ರು ಅದೇ ಮಹಾಭಾರತದ ಕತೆ ಆಯ್ತು ಅಂತ ಹೇಳಿ ನಾವು ಕೇಳ್ತೇವೆ ಯಾವಾಗ ಸಾಕ್ಷಾತ್ಕಾರ ಆಗ್ತಾ ಇತ್ತು ಆಗ ಬರೀಲಿಕ್ಕೋಸ್ಕರ ಗಣೇಶನ್ನ ಕರೆದ್ರು ಗಣೇಶ ಬರಿತಾ ಹೋದ ವೇದ ವ್ಯಾಸರು ಹೇಳ್ತಾ ಹೋದ್ರು ಅಂತ ಹೇಳಿ ನಾವು ಕೇಳ್ತೇವೆ ಹಾಗಿದ್ರೆ ಸಾಕ್ಷಾತ್ಕಾರ ಆಗಿದ್ದನ್ನ ವೇದವ್ಯಾಸರು ಬರೆದ್ರು ಆದ್ರೆ ಅದನ್ನ ಸಾಕ್ಷಾತ್ಕಾರ ಮಾಡಿಸ್ತವ್ರು ಒಬ್ರು ಇರ್ಬೇಕಲ್ವಾ ಆ ಜ್ಞಾನ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಸಾಕ್ಷಾತ್ಕಾರ ಮಾಡಿಸ್ತವ್ರು ಯಾರು ಅಂದ್ರೆ ಸ್ವಯಂ ನಿರಾಕಾರನಾದಂತಹ ಪರಮಾತ್ಮನೇ ಆಗಿದ್ದಾರೆ ಜ್ಯೋತಿ ಸ್ವರೂಪನಾದ ಪರಮಾತ್ಮನೆ ವೇದ ವ್ಯಾಸರಿಗೂ ಸಾಕ್ಷಾತ್ಕಾರವನ್ನ ಮಾಡಿಸಿತ್ತು ಆ ಸಾಕ್ಷಾತ್ಕಾರವನ್ನ ನೋಡಿ ಅವರಿಗೆ ಹೇಗೆ ಹೇಗೆ ಅರ್ಥ ಆಯ್ತು ಆ ರೀತಿ ಏನ್ ಮಾಡಿದ್ರು ವೇದ ವ್ಯಾಸರು ಬರಿತಾ ಹೋದ್ರು ಹಾಗಿದ್ರೆ ವೇದ ವ್ಯಾಸರಿಗೆ ಆ ಸಾಕ್ಷಾತ್ಕಾರವನ್ನ ಮಾಡಿಸಿದಂತಹ ಪರಮಾತ್ಮ ಜ್ಞಾನದ ಸಾಗರ ನಿರಾಕಾರ ಜ್ಯೋತಿ ಸ್ವರೂಪ ಅವರೇ ನಿಜವಾದ ಗೀತೆ ರಚಯಿತ ಆಗಿದ್ದಾರೆ ಗೀತಾ ಜ್ಞಾನದಾತ ಆಗಿದ್ದಾರೆ ಅಂದ್ರೆ ಆ ಗೀತಾ ಜ್ಞಾನವನ್ನ ಹೇಳುವಂತಹ ಶಕ್ತಿಯನ್ನು ಕೊಡುವಂತವ್ರು ಕೂಡ ಅವರೇ ಆಗಿದ್ದಾರೆ ಸರ್ವ ಜ್ಞಾನವನ್ನು ಬಲ್ಲಂತಹ ಸರ್ವಜ್ಞನೂ ಕೂಡ ಸೃಷ್ಟಿಯಲ್ಲಿ ಅವರೇ ಆಗಿದ್ದಾರೆ ಅಂತಹ ಪರಮಾತ್ಮ ಇವತ್ತು ನಾವೂ ಕೂಡ ಪರಮಾತ್ಮನೇನಾದ್ರೂ ನಿರಂತರ ಧ್ಯಾನ ಮಾಡಿದರೆ ನಮಗೂ ಎಲ್ಲಾ ಪ್ರಕಾರದ ಸಾಕ್ಷಾತ್ಕಾರವನ್ನ ಮಾಡಿಸ್ತಾರೆ ನಾವು ನಿರಂತರ ಅವನ ಜ್ಞಾನದ ಚಿಂತನೆಯನ್ನ ಮಾಡ್ತಾ ಹೋದರೆ ತನ್ನ ಸಮಾನ ನಮ್ಮನ್ನು ಜ್ಞಾನ ಸ್ವರೂಪರನ್ನಾಗಿ ಮಾಡ್ತಾರೆ ಅದಕ್ಕೆ ಪರಮಾತ್ಮ ತನ್ನ ವಿಭೂತಿಯಲ್ಲಿ ತನ್ನ ಮಹಿಮೆಯ ಬಗ್ಗೆ ಹೇಳ್ಕೊಳ್ತಾರೆ ವೇದ ವ್ಯಾಸ ನಾನಾಗಿದ್ದೆ ಅಂದ್ರೆ ವೇದ ವ್ಯಾಸ ನಾನಾಗಿದ್ದೇನೆ ಅಂದರೆ ಎಲ್ಲಾ ವೇದಗಳ ಸಾರವನ್ನು ತಿಳಿಸುವಂತವನು ನಾನಾಗಿದ್ದೇನೆ ಎಲ್ಲಾ ಶಾಸ್ತ್ರ ಪುರಾಣಗಳ ಸಾರವನ್ನು ತಿಳಿಸುವಂತವನು ನಾನಾಗಿದ್ದೆ ಅಂದರೆ ಇವತ್ತು ಎಷ್ಟೆಲ್ಲ ವೇದಗಳನ್ನು ಓದ್ತಾ ಇದ್ದೀವೋ ಶಾಸ್ತ್ರಗಳನ್ನು ಓದ್ತಾ ಇದ್ದೀವೋ ಪುರಾಣಗಳನ್ನು ಓದ್ತಾ ಇದ್ದೀವೋ ಅದನ್ನೆಲ್ಲ ಓದಲಿಕ್ಕೆ ಒಂದೇ ಕಾರಣ ಆಗಿದೆ ನಾವು ಪರಮಾತ್ಮನನ್ನ ಪಡ್ಕೊಳ್ಬೇಕು ಅಂತ ನಾವೆಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದೀವೋ ಆ ಎಲ್ಲ ಪ್ರಯತ್ನ ಪರಮಾತ್ಮನ ಪ್ರಾಪ್ತಿಗಾಗಿ ಆಗಿದೆ ಒಂದು ವೇಳೆ ನಮಗೆ ಪರಮಾತ್ಮನೇ ಸಿಕ್ಬಿಟ್ರೆ ಮತ್ತೆ ನಮಗೆ ಯಾವ ವೇದ ಶಾಸ್ತ್ರಗಳ ಅವಶ್ಯಕತೆ ಇಲ್ಲ ಇವತ್ತು ಮಕ್ಕಳೆಲ್ಲ ಓದೋದು ಯಾಕೆ ಅಂದರೆ ಒಂದು ಒಳ್ಳೆ ನೌಕರಿ ಪಡ್ಕೊಳ್ಳಿಕ್ಕೆ ಒಮ್ಮೆ ಆ ಮಕ್ಕಳಿಗೆ ಒಳ್ಳೆ ನೌಕರಿ ಸಿಕ್ತು ಅಂದ್ರೆ ಅವರು ಓದುವಂತಹ ಅವಶ್ಯಕತೆ ಇರೋದಿಲ್ಲ ಹಾಗೆ ಇವತ್ತು ಎಷ್ಟೆಲ್ಲಾ ಜನ ವೇದ ಪುರಾಣ ಶಾಸ್ತ್ರ ಓದ್ತಾ ಇದ್ದಾರೋ ಎಲ್ಲರೂ ಪರಮಾತ್ಮನ ಪ್ರಾಪ್ತಿಗೋಸ್ಕರ ಓದ್ತಾ ಇದ್ದಾರೆ ಒಮ್ಮೆ ಪರಮಾತ್ಮನ ಪ್ರಾಪ್ತಿ ಆದ ನಂತರ ಮತ್ ಯಾವ ವೇದ ಶಾಸ್ತ್ರಗಳ ಅವಶ್ಯಕತೆನೆ ಇರೋದಿಲ್ಲ ಅನ್ನುವಂತಹ ಮಾತನ್ನ ಆಗ್ಲೇ ನಮಗೆ ಗೀತೆಯಲ್ಲಿ ಭಗವಂತ ಹೇಳಿದ್ದಾರೆ ಹಾಗಿದ್ರೆ ಎಲ್ಲಾ ವೇದ ಶಾಸ್ತ್ರಗಳ ಸಾರ ಆದಂತಹ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತ ಒಂದೊಂದು ಮಾತನ್ನು ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದರೆ ಗೀತಾ ಜ್ಞಾನದಾತ ನಾನೇ ಆಗಿದ್ದೇನೆ ನಾನೇ ಸಂಪೂರ್ಣ ಗೀತೆಯ ಜ್ಞಾನವನ್ನ ನುಡಿಸುವಂತವನಾಗಿದ್ದೇನೆ ಅಂದ್ರೆ ನಾನೇ ಜ್ಞಾನದ ಸಾಗರನಾಗಿರೋ ಕಾರಣ ನಾನೇ ವೇದ ವ್ಯಾಸನಾಗಿದ್ದೇನೆ ಅಂದ್ರೆ ವೇದ ವ್ಯಾಸರಿಗೂ ಕೂಡ ಸಾಕ್ಷಾತ್ಕಾರ ಮಾಡಿಸ್ತವನು ನಾನೇ ಆಗಿದ್ದೇನೆ ಅನ್ನೋ ಸುಂದರ ಮಾತು ನಮಗಿಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಆ ನಾವೆಲ್ಲರೂ ಕೇಳಿದ್ದೀವಿ ವೇದ ವ್ಯಾಸರಿಗೆ ಫಸ್ಟ್ ಡೇ ಸಾಕ್ಷಾತ್ಕಾರ ಆಯ್ತು ಸಾಕ್ಷಾತ್ಕಾರ ಆಗುವಂತಹ ಸಂದರ್ಭದಲ್ಲಿ ಅವರು ಆ ಒಂದೊಂದು ಸಾಕ್ಷಾತ್ಕಾರದ ದೃಶ್ಯವನ್ನು ನೋಡಬೇಕಾದ್ರೆ ಅನ್ಕೊಂಡ್ರು ಸಾಕ್ಷಾತ್ಕಾರ ಮುಗಿದ ನಂತರ ನಾನು ಇದನ್ನೆಲ್ಲ ಬರೀಬೇಕು ಅಂತ ಹೇಳಿ ಅನ್ಕೊಂಡ್ರು ಅಂದ್ರೆ ಈ ಸಾಕ್ಷಾತ್ಕಾರ ನನಗಷ್ಟೇ ಅಲ್ಲ ಈ ಸಾಕ್ಷಾತ್ಕಾರದ ಅನುಭವ ಅನೇಕರಿಗೆ ಆಗಬೇಕು ಇದ್ರ ಲಾಭ ಅನೇಕರಿಗೆ ಸಿಗಬೇಕು ಅಂತ ಆ ಸಾಕ್ಷಾತ್ಕಾರದ ಬಗ್ಗೆ ಬರಿಬೇಕು ಅಂತ ವ್ಯಾಸರ ಅನ್ಕೊಂಡ್ರು ಆದರೆ ಯಾವಾಗ ಅವ್ರು ಸಾಕ್ಷಾತ್ಕಾರದಿಂದ ಹೊರಗಡೆ ಬಂದರೂ ಅದನ್ನು ಬರೀಬೇಕು ಅಂತ ಕೂತ್ಕೊಂಡ್ರು ಆದರೆ ಸಾಕ್ಷಾತ್ಕಾರದಲ್ಲಿ ನೋಡಿದಂತಹ ಅನೇಕ ಅವರಿಗೆ ನೆನಪಿಗೆ ಬರಲಿಲ್ಲ ಯಾವಾಗ ನೆನಪಿಗೆ ಬರಲಿಲ್ವೋ ಅವ್ರು ಅಂದ್ಕೊಂಡ್ರು ನೆಕ್ಸ್ಟ್ ಡೇ ಮತ್ತೆ ಇದೇ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಸಾಕ್ಷಾತ್ಕಾರ ಮಾಡ್ಕೊಳ್ತಾ ಇರೋ ಸಂದರ್ಭದಲ್ಲಿ ಇದನ್ನೆಲ್ಲ ಬರೀಬೇಕು ಅಂದ್ಕೊಂಡ್ರು ಆದರೆ ಅವ್ರು ಯಾವಾಗ ಎರಡನೇ ದಿನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಧ್ಯಾನದಲ್ಲಿ ಕುತ್ಕೊಂಡ್ರು ಧ್ಯಾನದಲ್ಲಿ ಕುತ್ಕೊಂಡಾಗ ಸಾಕ್ಷಾತ್ಕಾರ ಆಗುವಂತಹ ಸಂದರ್ಭದಲ್ಲಿ ಹೇಗೆ ಸಾಕ್ಷಾತ್ಕಾರದಲ್ಲಿ ಮಗ್ನ ಆಗ್ಬಿಡ್ತಿದ್ರು ಅಂದರೆ ಅವರಿಗೆ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ ಯಾವಾಗ ಬರೀಬೇಕು ಅಂತ ಹೋಗ್ತಾ ಇದ್ರು ವ್ಯಾಸರು ಅವರಿಗೆ ಆ ಟೈಮ್ನಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಆವಾಗ ಎರಡನೇ ದಿನ ಕೂಡ ಅವ್ರಿಗೆ ಸಾಕ್ಷಾತ್ಕಾರ ಆದರೂ ಆ ಜ್ಞಾನವನ್ನು ಕೂಡ ಸಂಪೂರ್ಣವಾಗಿ ಅವರಿಗೆ ಬರೀಲಿಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಗೆ ಅದೇ ವೇದ ವ್ಯಾಸರು ಮೂರನೇ ದಿನ ಯಾವಾಗ ಬರೀಬೇಕು ಮತ್ತೆ ಜೊತೆಗೆ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅನ್ಕೊಂಡ್ರೋ ಆಗ ಪರಮಾತ್ಮನಿಗೆ ಹೇಳಿದ್ರು ನನಗೆ ನಾನು ಹೇಳುವಂತಹ ಜ್ಞಾನವನ್ನ ಬರೆಯುವಂತಹ ಯಾವ್ದಾದ್ರೂ ಒಬ್ಬ ವ್ಯಕ್ತಿಯನ್ನ ಕಳಿಸು ಅಂತ ಹೇಳಿ ಆಗ ಪರಮಾತ್ಮ ಗಣೇಶನನ್ನ ಅವ್ರ ಮುಂದೆ ಕಳಿಸಿದ್ರು ಅಂತ ಹೇಳಿ ನಾವೆಲ್ಲ ಕೇಳ್ತೀವಿ ಪುರಾಣದಲ್ಲಿ ಗಣೇಶ ಬಂದ್ರು ಆದ್ರೆ ಗಣೇಶ ಒಂದು ಕಂಡೀಷನ್ ಅನ್ನ ಇಟ್ರು ನೀವು ಹೇಗೆ ಹೇಗೆ ಸಾಕ್ಷಾತ್ಕಾರ ಆಗ್ತಿರ್ತದೋ ಹಾಗೆ ನನಗೆ ಜ್ಞಾನ ಹೇಳ್ತಾ ಹೋಗಬೇಕು ನೀವು ಹೇಳೋದನ್ನ ನಿಲ್ಸಿದ್ರಿ ಅಂದ್ರೆ ನಾನು ಇಲ್ಲಿಂದ ಎದ್ದು ಹೋಗ್ತೀನಿ ಅಂತ ಅದಕ್ಕೆ ಮೂರನೇ ದಿನ ಸಾಕ್ಷಾತ್ಕಾರ ಆಗಬೇಕಾದ್ರೆ ವೇದ ವ್ಯಾಸರು ಆ ಸಾಕ್ಷಾತ್ಕಾರದಲ್ಲಿ ಏನೇನು ಕಾಣಿಸ್ತಾ ಇತ್ತೋ ಅದನ್ನೆಲ್ಲ ಹೇಳ್ತಾ ಹೋದ್ರು ಆದ್ರೆ ಎಷ್ಟೋ ವಿಚಾರಗಳು ವೇದ ವ್ಯಾಸರಿಗೆ ತಿಳಿಲಿಲ್ಲ ಆದ್ರೆ ಅವ್ರು ಅನ್ಕೊಂಡ್ರು ಇದನ್ನೆಲ್ಲ ಬರೆದು ನಂತರ ಕರೆಕ್ಷನ್ ಮಾಡೋಣ ಅಂತ ಹೇಳಿ ಆದ್ರೆ ಗಣೇಶ ಬರಿತಾ ಹೋದ್ರು ಬರಿತಾ ಹೋದ್ರು ಕೊನೆಗೆ ವೇದ ವ್ಯಾಸರಿಗೆ ಅದನ್ನು ಯಾವುದನ್ನು ಕರೆಕ್ಷನ್ ಮಾಡ್ಲಿಕ್ಕೆ ಟೈಮೇ ಸಿಗ್ಲಿಲ್ಲ ಅದಕ್ಕೆ ಭಗವಂತ ಹೇಳ್ತಾರೆ ನಾನೇ ವೇದವ್ಯಾಸ ಆಗಿದ್ದೇನೆ ಅಂದರೆ ಅಲ್ಲಿ ವೇದವ್ಯಾಸರಿಗೆ ಏನೆಲ್ಲ ಸಾಕ್ಷಾತ್ಕಾರ ಮಾಡಿಸಿದ್ನೋ ಅದು ನಾನೇ ಆಗಿದ್ದೇನೆ ಅವರು ಏನೆಲ್ಲ ನೋಡಿದ್ರು ಅದರಲ್ಲಿ ಸಂಪೂರ್ಣವಾಗಿ ಫಸ್ಟ್ ಡೇದು ಅವರಿಗೆ ಬರೀಲಿಕ್ಕಾಗಲಿಲ್ಲ ಸೆಕೆಂಡ್ ಡೇದು ಬರೀಲಿಕ್ಕಾಗಲಿಲ್ಲ ಇನ್ನು ಮೂರನೇ ದಿನದಿಂದ ಬರೆದಾಗ್ಲೂ ಕೂಡ ಎಷ್ಟೋ ವಿಚಾರಗಳು ಅವರಿಗೆ ಅರ್ಥ ಆಗಿರಲಿಲ್ಲ ಅದೇನೇನು ಅವರಿಗೆ ಅರ್ಥ ಆಗಿರ್ಲಿಲ್ವೋ ಯಾವ್ಯಾವದನ್ನು ವೇದವ್ಯಾಸರು ಬರ್ದಿರಲಿಲ್ವೋ ಅದನ್ನೆಲ್ಲ ಮತ್ತೆ ಗೀತಾ ಜ್ಞಾನದಾತ ಬಗ್ ಆದಂತಹ ಭಗವಂತನೇ ಈ ಸೃಷ್ಟಿಯಲ್ಲಿರೋ ಸರ್ವ ಮನುಷ್ಯಾತ್ಮರಿಗೂ ತಿಳಿಸೋ ಕಾರಣ ಸರ್ವ ಮನುಷ್ಯಾತ್ಮರಿಗೂ ಜ್ಞಾನವನ್ನು ನೀಡ್ತಾ ಇರೋ ಕಾರಣ ನಾನೇ ವೇದವ್ಯಾಸ ಆಗಿದ್ದೇನೆ ಅನ್ನೋ ಮಾತನ್ನ ಗೀತೆಯಲ್ಲಿ ಭಗವಂತ ಬಹಳ ಸುಂದರವಾಗಿ ಹೇಳ್ತಾರೆ ಇನ್ನು ಕವಿಗಳಲ್ಲಿ ಶುಕ್ರಾಚಾರ್ಯ ಕವಿ ನಾನಾಗಿದ್ದೇನೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಇವತ್ತು ಕವಿಗಳಲ್ಲಿ ಅನೇಕ ಕವಿಗಳಿದ್ದಾರೆ ಅನೇಕ ಕವಿಗಳು ಅನೇಕ ಪ್ರಕಾರದ ಕವಿತೆಗಳನ್ನ ಬರಿತಾ ಇದ್ದಾರೆ ಆದರೆ ಎಲ್ಲಾ ಕವಿಗಳಲ್ಲೂ ಶ್ರೇಷ್ಠ ಕವಿ ಅಂದ್ರೆ ಶುಕ್ರಾಚಾರ್ಯರು ಯಾರು ಅಸುರರ ಗುರು ಆಗಿದ್ರೋ ಅವರು ಎಲ್ಲಾ ಕವಿಗಳಲ್ಲೂ ಶ್ರೇಷ್ಠ ಕವಿ ಅಂತ ಹೇಳಿ ಕೇಳ್ತೀವಿ ಅದರಲ್ಲೂ ಕೂಡ ಅವರು ಬರೆದಂತಹ ಕವಿತೆ ಯಾವುದು ಅಂದ್ರೆ ಶುಕ್ರ ನೀತಿ ಆ ನೀತಿ ಹೇಗಿತ್ತು ಅಂದ್ರೆ ಬಲೆ ಅವರ ಹಸುರರಿಲಿ ದೇವತೆಗಳಿರಲಿ ಆದ್ರೆ ಶುಕ್ರ ನೀತಿಯಲ್ಲಿ ಸ್ವಲ್ಪನೂ ಹೆಚ್ಚು ಕಡಿಮೆ ಇರಲಿಲ್ಲ ನೀತಿ ಅಂದ್ರೆ ಅದು ನೀತಿನೇ ಅವರು ಯಾರನ್ನ ನೋಡಿನೂ ಪಾರ್ಶಾಲಿಟಿ ಮಾಡ್ಲೇ ಇಲ್ಲ ಯಾವುದು ಸತ್ಯ ಇತ್ತೋ ಯಾವುದು ಒಳ್ಳೇದಿತ್ತೋ ಯಾವುದು ಪರಮಾತ್ಮನ ಜ್ಞಾನ ಇತ್ತೋ ಅದನ್ನ ಮಾತ್ರ ಕವಿತೆಯಲ್ಲಿ ಹಾಡ್ತಾ ಇದ್ರು ಅದಕ್ಕೆ ಇವತ್ತು ಶುಕ್ರ ನೀತಿ ಬಹಳಷ್ಟು ಫೇಮಸ್ ಇದೆ ಅಂತಹ ಶುಕ್ರ ನೀತಿಯನ್ನ ಹೇಳಿದಂತಹ ಶುಕ್ರಾಚಾರ್ಯರು ಅದೇ ರೀತಿ ಜಗತ್ತಿಗೆ ನೀತಿಯನ್ನ ಹೇಳ್ತಾ ಇರುವಂಥವರು ಪರಮಾತ್ಮ ಆಗಿದ್ದಾರೆ ಇಡೀ ಸೃಷ್ಟಿಯಲ್ಲಿ ಇವತ್ತು ಮನುಷ್ಯನ ಜೀವನದಲ್ಲಿ ನೀತಿ ಅನ್ನೋದೇ ಇಲ್ಲ ಎಲ್ಲರೂ ಕೂಡ ನೀತಿ ಅನ್ನೋದನ್ನು ಮರೆತು ತಮ್ಮ ಜೀವನದಲ್ಲಿ ಬಹಳಷ್ಟು ಪಾಪಕರ್ಮವನ್ನು ಮಾಡ್ತಾ ಇರುವಂತಹ ಸಮಯದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆಯ ಗುಣವನ್ನು ಒಳ್ಳೆಯ ನೀತಿಯನ್ನು ತುಂಬಲಿಕ್ಕೆ ಮತ್ತೆ ಪರಮಾತ್ಮನೇ ಬರೋ ಕಾರಣ ಪರಮಾತ್ಮ ಹೇಳ್ಕೊಳ್ತಾರೆ ನಾನು ಶುಕ್ರಾಚಾರ್ಯರ ಆಗಿದ್ದೇನೆ ಅಂದರೆ ನೀತಿಯನ್ನು ಎಲ್ರಿಗೂ ತಿಳಿಸುವಂತಹ ಜ್ಞಾನದ ಸಾಗರ ನಾನಾಗಿದ್ದೇನೆ ಮಾತನ್ನು ಗೀತೆಯ ಹತ್ತನೇ ಅಧ್ಯಾಯದ ಮೂವತ್ತೇಳನೇ ಶ್ಲೋಕದಲ್ಲಿ ಪರಮಾತ್ಮ ಬಹಳ ಸುಂದರವಾಗಿ ತಿಳಿಸ್ತಾರೆ ಋಷಿನ ವಾಸುದೇವೋಸ್ಮಿ ಪಾಂಡವ ನಾಮ್ ಧನಂಜಯ ಮುನಿ ಅಪ್ಯಾಹಂ ವ್ಯಾಸಃ ಕವಿ ನಾಂ ಉಷಾನ ಕವಿಹಿ ಅಂದ್ರೆ ಪರಮಾತ್ಮ ಹೇಳ್ತಾರೆ ವಾಸುದೇವ ನಾನೇ ಆಗಿದ್ದೇನೆ ಅಂದ್ರೆ ಕೃಷ್ಣನ್ನ ತಯಾರು ಮಾಡುವಂತವನೂ ಕೂಡ ನಾನೇ ಆಗಿದ್ದೇನೆ ಅದೇ ರೀತಿ ಎಲ್ಲರಿಗೂ ಮಾಯೆಯಿಂದ ಮುಕ್ತರನ್ನಾಗಿ ಮಾಡುವಂತಹ ಧನುರ್ವಿದ್ಯೆಯಲ್ಲಿ ವಿಜಯ ಆಗುವಂತಹ ಸರ್ವ ಮಾಯೆಯನ್ನ ನಾಶ ಮಾಡುವಂತಹ ಧನಂಜಯನು ನಾನೇ ಆಗಿದ್ದೇನೆ ಇನ್ನು ಎಲ್ಲರಿಗೂ ಗೀತಾ ಜ್ಞಾನವನ್ನು ನೀಡುವಂತಹ ವ್ಯಾಸನೂ ನಾನೇ ಆಗಿದ್ದೇನೆ ಇನ್ನು ಎಲ್ಲರಿಗೂ ನೀತಿಯನ್ನು ಹೇಳಿಕೊಡುವಂತಹ ಶುಕ್ರ ನೀತಿನೂ ನಾನೇ ಆಗಿದ್ದೇನೆ ಅನ್ನೋ ಸುಂದರ ಮಾತನ್ನ ಗೀತೆಯಲ್ಲಿ ಭಗವಂತ ಸ್ಪಷ್ಟಪಡಿಸ್ತಾ ಇದ್ದಾರೆ ಓಂ ಶಾಂತಿ